ಪಾಶ್ಚಾಪುರ ಗ್ರಾಮದಲ್ಲಿ ಶ್ರೀ ಯಲಮ್ಮ ದೇವಿಯ ನೂತನ ದೇವಾಲಯ ಉದ್ಘಾಟನೆ. ಹೌದು, ಹುಕ್ಕೇರಿ ತಾಲೂಕಿನ ಪಾಶ್ಚಾಪುರ ಗ್ರಾಮದಲ್ಲಿ ನೂತನ ನಿರ್ಮಾಣವಾದ ಶ್ರೀ ಯಲಮ್ಮ ದೇವಿಯ ದೇವಸ್ಥಾನದ ದೇವಾಲಯದ ಪ್ರವೇಶ ನಂತರ ವಾಸ್ತುಶಾಂತಿ ಕಾರ್ಯಕ್ರಮ ಜರುಗಿತು. ನಂತರ ಗ್ರಾಮದ ಎಲ್ಲ ದೇವಾಲಯಗಳಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ನಡೆಸಲಾಯಿತು. ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಪೂರ್ಣ ಕುಂಭ ಆರತಿ ಹಾಗೂ ವಾದ್ಯ ಮೇಳಗಳೊಂದಿಗೆ ದೇವಿಯ ಮೂರ್ತಿಯ ಭವ್ಯ ಮೆರವಣಿಗೆ ಹಾಗೂ ಸಂಜೆ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ನಡೆಸಲಾಗುವುದು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಜಾರಕಿಹೊಳಿಯ ಶ್ರೀ ಕೃಪಾನಂದ ಮಹಾಸ್ವಾಮೀಜಿಗಳು ಭಾಗವಹಿಸಿದ್ರು. ಈ ಸಮಯದಲ್ಲಿ ಮಾತನಾಡಿದ ಸ್ವಾಮೀಜಿಯವರು, ಭಾರತೀಯ ಸಂಸ್ಕೃತಿ ಉತ್ತಮವಾಗಿದ್ದು ಪ್ರತಿಯೊಬ್ಬರೂ ಜೀವನದಲ್ಲಿ ಉತ್ತಮ ಸಂಸ್ಕಾರವನ್ನ ಅಳವಡಿಸಿಕೊಂಡು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತೊಡಗಬೇಕು ಎಂದು ಹೇಳಿದ್ರು. ಪಾಶ್ಚಾಪುರದ ಶ್ರೀ ವಿಶ್ವಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು, ಕುಂದರ್ಗಿಯ ಶ್ರೀ ಅಮರ ಸಿದ್ದೇಶ್ವರ ಮಹಾಸ್ವಾಮಿಗಳು, ಜಾರಕಿಹೊಳಿಯ ಶ್ರೀ ಕೃಪಾನಂದ ಮಹಾಸ್ವಾಮಿಗಳು, ನಿರ್ವಾಹಟ್ಟಿಯ ಶ್ರೀ ವಿದ್ಯಾನಂದ ಮಹಾಸ್ವಾಮಿಗಳು ಭಾಗವಹಿಸಿದ್ರು. ಇದೇ ಸಮಯದಲ್ಲಿ ಯುವ ನಾಯಕ ರಾಹುಲ್ ಜಾರಕಿಹೊಳಿ ಮಾತನಾಡಿದ್ರು. ಈ ಸಮಯದಲ್ಲಿ ಕರಕುಶಲ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಮಾರುತಿ ಅಷ್ಟಗಿ, ಶ್ರೀ ಆನಂದ ವಿರೂಪಾಕ್ಷ ದೇಶಪಾಂಡೆ, ಮಲ್ಲಿಕಾರ್ಜುನ್ ಕಮತ್ಗಿ, ವಿರೂಪಾಕ್ಷ ಕೃಷ್ಣಾಜಿ ದೇಶಪಾಂಡೆ, ಅಮರ್ನಾಥ್ ಮಹಾಜನ್ ಶೆಟ್ಟಿ, ರಮೇಶ್ ಮಲ್ಲಪ್ಪ ಬಗೆವಾಡಿ, ಕಾಡಯ್ಯ ರಾಚಯ್ಯ ಮಠಪತಿ, ಶ್ರೀಮತಿ ವಂದನಾ ಶಿವಾಜಿ ಬಸನಾಯಕ್, ಶ್ರೀಮತಿ ಶಿವಲೀಲಾ ರಾಚಯ್ಯ ವಸ್ತ್ರದ್, ಶ್ರೀಮತಿ ಭೀಮವ್ವ ಅರಬನ್ನವರ್, ಶಿವಲಿಂಗ ತೇಲಿ ಬಾಳಪ್ಪ ಹಾಗೂ ಗ್ರಾಮಸ್ಥರು, ಅಪಾರ ಭಕ್ತಾದಿಗಳು ಉಪಸ್ಥಿತರಿದ್ದರು. ಹಾಗೂ ಸನ್ಮಾನಿತರಾಗಿರ್ತಕ್ಕಂಥ ಎಲ್ಲರೂ ಬಂದು ಕಾರ್ಯಕ್ರಮವನ್ನು ಬಹಳ ಸುಂದರವಾಗಿ ಮಾಡಿದ್ದಾರೆ. ಹಾಗೂ ಎಲ್ಲ ಸದ್ಭಕ್ತರು ಕೂಡಿ ಗುಡಿ ಒಂದು ಸಣ್ಣ ಚಿಕ್ಕದ ಗುಡಿವಾಗಿರ್ತಕ್ಕಂಥ ಹಾಗೆ ಅದೇ ಚಿಕ್ಕದ ಗುಡಿವನ್ನು ಚೊಕ್ಕದ ಮಾಡಿ ದೊಡ್ಡದ ಮಾಡಿ ಈ ಪಾಶ್ಚಾಪುರ ಗ್ರಾಮಕ್ಕೆ ಶೋಭೆಯನ್ನು ತಂದರೆ, ಹಾಗೂ ಈ ಗ್ರಾಮ ದೇವತೆಯಾಗಿರ್ತಕ್ಕಂಥ ಯಲ್ಲಮ್ಮ ತಾಯಿ ಬಹಳ ಪ್ರಸಿದ್ಧವಾಗಿರತಕ್ಕಂಥ ದೇವಸ್ಥಾನ, ಬಹಳ ಶಕ್ತಿಶಾಲಿಯಾಗಿರತಕ್ಕಂಥ ದೇವಸ್ಥಾನ. ಇಲ್ಲಿ ಬೇಡಿದವರಿಗೆ ಎಲ್ಲವನ್ನ ಕೊಡುವಂಥ ತಾಯಿ ಎಲ್ಲವ ತಾಯಿ, ಎಲ್ಲರ ಮೇಲೆ ಆ ತಾಯಿ ಆಶೀರ್ವಾದಿಯಾಗಿದೆ. ಎಲ್ಲರಿಗೂ ನಮಸ್ಕಾರ. ಪಾಶಾಪುರ ಗ್ರಾಮದ ಸುಕ್ಷೇತ್ರ ಶ್ರೀ ಯಲ್ಲಮ್ಮ ರೆಡ್ಕಲ್ಲಮ್ಮ ದೇವಸ್ಥಾನದ ಜೀರ್ಣೋದ್ಧಾರ ಕಮಿಟಿಯವರು ಒಂದು ದೃಢವಾದ ಸಂಕಲ್ಪ ಮಾಡಿ ಕೇವಲ 4 ತಿಂಗಳಲ್ಲಿ ಒಂದು ಮಂದಿರವನ್ನು ನಿರ್ಮಾಣ ಮಾಡುವಂಥ ಕಾರ್ಯ ಮಾಡಿದ್ದಾರೆ. ಅವರೆಲ್ಲರಿಗೂ ಸಹಿತ ತುಂಬ ಹೃದಯದ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಗ್ರಾಮದ ಸಮಸ್ತ ಗುರು ಹಿರಿಯರಾದಿಯಾಗಿ ಅನೇಕ ಜನ, ಅಂತಂದರೆ ನಮ್ಮ ಕರ್ನಾಟಕವನ್ನು ಹೊರತುಪಡಿಸಿ ಸಹಿತ ದೂರದ ಮಹಾರಾಷ್ಟ್ರದಿಂದ ಸಹಿತ ಈ ದೇವಿ ಭಕ್ತರಿದ್ದಾರೆ. ಕಾಮಧೇನು ಕಲ್ಪವೃಕ್ಷವಾಗಿ ಈ ಗ್ರಾಮವನ್ನು ಕರೆಯುವಂತ ಮಾಡ್ತಿದ್ದಾಳೆ. ಸರ್ವರಿಗೂ ತಾಯಿ ಎಲ್ಲಮ್ಮನ ಕೃಪಾಶೀರ್ವಾದ ಇರಲಿ ಅಂತೇಳಿ ಸಂದರ್ಭದಲ್ಲಿ ಈಗ 2 ದಿನದಿಂದ ಕಾರ್ಯಕ್ರಮ ಯಾವ ರೀತಿ ಆಯೋಜನೆ ಮಾಡಿದ್ದಾರೆ? ಕಾರ್ಯಕ್ರಮ ಆಗಲಿ ಅನ್ನುವಂಥ ಉದ್ದೇಶದಿಂದ ಅವ್ರು ನಿಮ್ಮ ಬಡ್ಡಿಗಳು ಹೇಳಿ ಗ್ರಾಮ ಪಂಚಾಯತಿ ಅಪ್ಪ ಇಬ್ಬರುವಂಥ ಪೌರ ಕಾರ್ಮಿಕರಿಗೂ ಸಹಿತ ಒಂದು ಗೌರವ ಸನ್ಮಾನ ಮಾಡಿ ಅವರನ್ನು ನಿಲ್ಲಿಸುವಂತಹ ಕೆಲಸ ಮಾಡಿದ್ದಾರೆ. ಪಾಶಾಪುರ ಗ್ರಾಮವನ್ನು ಸ್ವಚ್ಛ ಹಾಗೂ ಸುಂದರವಾಗಿರುವಲ್ಲಿ ಅವರ ಕಾರ್ಯ ದೊಡ್ಡದು ಅಂತೇಳಿ ನಿನ್ನೆ ಆಗಮಿಸಿದಂಥ ಪರಮ ಪೂಜ್ಯರು ಹಾಗೂ ಭಾರತೀಯ ಸೃಜನಶೀಲ ಕನ್ನಡ ಸಾಹಿತ್ಯ ಬಳಗದ ರಾಜ್ಯಾಧ್ಯಕ್ಷರಾದ ಶ್ರೀಮಂತ ಶ್ರೀಧರ ಅಸಂಖ್ಯಗಳ ಅವರು ಸಹಿತ ಅವರ ಕಾರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಹೇಳಿ ಹೇಳಿ ಅಜ್ಜಿಗಳು ಚಲೋ ಕಾಣ್ತಾವ.
ಸುಕ್ಕೇರಿ ಅಂತೇಳಿ ಅವರು ಸಹಜ ಅದಕ್ಕೊಂದು ಕಾರ್ಯಕ್ರಮಕ್ಕೆ ಬಂದಾಗ ಬಂದು ಹಿಂಗೆ ಮಾಡಿದ್ದೆ ಅಂತ ಅವ್ರಿಗೂ ನಾವು ತಿಳಿಸಿದ್ದೀವಿ. ಅವರು ಕೂಡ ನನ್ನ ಕಡೆಯಿಂದ ಎಷ್ಟು ಸಾಧ್ಯ.